ಅಂತಲೇ ಹೇಳ್ಬೋದು. ಇನ್ನು ತರಕಾರಿ, ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಂಗೆ ವಿದ್ಯುತ್ ಬೆಲೆ ಏರಿಕೆ, ಅದು ಯಾರು ಮಾಡಿದ್ರೋ ಗೊತ್ತಿಲ್ಲ, ಬಿ ಜೆ ಪಿ ಮೇಲೆ ಕಾಂಗ್ರೆಸ್ ಅವರು, ಕಾಂಗ್ರೆಸ್ ಮೇಲೆ ಬಿ ಜೆ ಪಿ ಅವರು. ಇದೀಗ ದಿನನಿತ್ಯ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಕಳೆದ ವಾರ 20-30 ರೂಪಾಯಿ ಇದ್ದ ಟೊಮೆಟೊ ದರ ಈಗ ಏಕಾಏಕಿ 80 ರೂಪಾಯಿ, ಮಲ್ಲೇಶ್ವರಂ, ಜಯನಗರ, ರಾಜಾಜಿನಗರ ಇತರ ಕಡೆಯಲ್ಲಿ 90-100 ರೂಪಾಯಿ ಟೊಮೆಟೊ ದರ. ಎಲ್ಲ ಹೋಟ್ಲಲ್ಲಿ ಟೊಮೆಟೊ ಬಾತ್ ಮಾಡ್ತೀನಿ, ಟೊಮೆಟೊ ಚಟ್ನಿ ಮಾಡ್ತೇನೆ, ಈರುಳ್ಳಿ ದೋಸೆಗೆ ಟೊಮೆಟೊ ಹಾಕ್ತೀನಿ, ಆಮ್ಲೆಟಿಗೆ ಟೊಮೆಟೊ ಹಾಕ್ತೀನಿ, ಎಲ್ಲ ಮರ್ತ್ಕೊಬಿಡ್ಬೇಕು, ಹುಣಸೆ ಹುಳಿ ಇಂಟ್ಕೋಬೇಕು ಅಡುಗೆ ಮಾಡೋರು. 100 ರೂಪಾಯಿ ಕೊಟ್ಬಿಟ್ಟು ಟೊಮೆಟೊ ತಗೊಬಂದ್ಬಿಟ್ಟು ಏನು ಮಾಡಬೇಕು? ಅದು ಯಾವುದೋ ಫಿಲಮಲ್ಲಿ ದೊಡ್ಡಣ್ಣ ಎರಡೆಡೆ ತರಕಾರಿ ಕೊಟ್ಬಿಟ್ಟು ಬಾಕ್ಲ ಹಾಕ್ಬಿಟ್ಟು ಚಿಲ್ಕ ಹಾಕತ್ತಾರೆ, ಹಂಗೆ ಆಗ್ಬಿಡೋದು ಪರಿಸ್ಥಿತಿ. ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ಟೊಮೆಟೊ ಬಾಂಗ್ಲಾಗೆ ರಫ್ತು ಮಾಡಲಾಗ್ತಿದೆ. ಬಾಂಗ್ಲಾದೇಶಕ್ಕೆ, ಕೋಲಾರದಿಂದ ಹೊರ ರಾಜ್ಯಗಳಿಗೆ ರಫ್ತು ಹೆಚ್ಚಾಗಿದ್ದು, ಬೇರೆ ರಾಜ್ಯಗಳಲ್ಲಿ ಟೊಮೆಟೊಗೆ ಭಾರಿ ಡಿಮ್ಯಾಂಡ್ ಇದೆ. ಇದರಿಂದ ರಾಜಧಾನಿ ಬೆಂಗಳೂರಿಗೆ ಬೆಲೆ ಬಿಸಿ ತಟ್ಟಿದೆ. ಟೊಮೆಟೊ ಖರೀದಿ ಮಾಡಲು ಜನ ಹಿಂದೇಟಾಗ್ತಿದ್ದಾರೆ, ಇಳುವರಿ ಕಡಿಮೆ ಆಗಿದೆ, ಹೀಗಾಗಿ ಬೆಲೆ ಏರಿಕೆ ಆಗಿದೆ. ಟೊಮೆಟೊ ಕೆ ಜಿಗೆ 80-100 ರೂಪಾಯಿ, ಶುಂಠಿ 310 ರೂಪಾಯಿ, ಬದನೆಕಾಯಿ 80 ರೂಪಾಯಿ, ಕ್ಯಾರೆಟ್ 100 ರೂಪಾಯಿ, ಕ್ಯಾರೆಟ್ ಯಾವಾಗಲೇ ಹೆಚ್ಚಿರುತ್ತೆ ಬಿಡಿ, ನುಗ್ಗೆಕಾಯಿ 120 ರೂಪಾಯಿ, ಹುರುಳಿಕಾಯಿ 110, ಹಸಿಮೆಣಸಿನಕಾಯಿ 100, ಗೆಡ್ಡೆಕೋಸು 100 ರೂಪಾಯಿ, ಬೆಳ್ಳುಳ್ಳಿ 140, ಆಲೂಗೆಡ್ಡೆ 50, ಹೀರೆಕಾಯಿ 60. ಆಲೂಗೆಡ್ಡೆ ತಗೊಬರ್ಬೇಕಷ್ಟೇ, 50 ರೂಪಾಯಿ. ಹಾಗೆ ಮೇಲ್ನೋಟಕ್ಕೆ ತರಕಾರಿ ರೇಟ್ ಜಾಸ್ತಿ ಅಂತ ಅನ್ನಿಸಿದ್ರು, ರೈತರಿಗೆ ಇದರಿಂದ ಲಾಭ ಸಿಗ್ತಿಲ್ಲ ಅನ್ನೋದು ಮತ್ತೊಂದು ದುರಂತ. ಯಾಕೆಂದರೆ ಟೊಮೆಟೊಗೆ ಬೆಲೆ ಇದೆ, ಆದರೆ ಬೆಳೆಯೇ ಬಂದಿಲ್ಲ. 200 ಬಾಕ್ಸ್ ಟೊಮೆಟೊ ಬರ್ತಿದ್ದ ಜಾಗದಲ್ಲಿ ಈಗ ಕೇವಲ 30-40 ಬಾಕ್ಸ್ ಬರ್ತಿದೆ. ಇಳುವರಿ ಇಲ್ಲ, ಮಳೆ ಅಭಾವದಿಂದ ಬೆಳೆ ಆಗಿಲ್ಲ. ಕೆಲವೊಂದು ತರಕಾರಿಗಳಿಗೆ ಮಾರುಕಟ್ಟೆಯಲ್ಲಿ ಬೆಲೆಯೇ ಇಲ್ಲ, ಇದ್ದರೂ ಕೃತಕವಾಗಿ ಗ್ರಾಹಕರದೇ ಹೆಚ್ಚು ಹಣ ವಸೂಲಿ ಮಾಡಲಾಗ್ತಿದೆ ಅನ್ನೋ ಆರೋಪವೂ ಇದೆ. ರೈತರು ಉತ್ತರಿಸಬೇಕು ಇದಕ್ಕೆ. ಟೊಮೆಟೊ ವಿಚಾರದಲ್ಲಿ ಇಳುವರಿ ಇಲ್ಲ, ಕೆಲವೊಂದು ತರಕಾರಿಗಳಿಗೆ ಅನಗತ್ಯವಾಗಿ ಮಾರುಕಟ್ಟೆಯಲ್ಲೇ ದಲ್ಲಾಳಿಗಳು ರೇಟನ್ನು ಫಿಕ್ಸ್ ಮಾಡ್ತಿದ್ದಾರೆ ಅನ್ನೋ ಆರೋಪ. ನಿಮಗೂ ಅಷ್ಟೇ ಹಣ ಸಿಗ್ತಿದೆಯಾ, ಇಲ್ಲ ಮಾರುಕಟ್ಟೆಯಿಂದ ಮಾತ್ರ ಅಕ್ರಮವಾಗಿ ಜನರಿಗೆ ಹೆಚ್ಚಿನ ಹಣಕ್ಕೆ ಮಾರ್ತಿದ್ದಾರಾ? ರೈತರುಗಳು ಕಾಮೆಂಟ್ ಮಾಡಿದ್ರೆ ಒಳ್ಳೆಯದು, ಯಾಕೆಂದರೆ ಸರ್ಕಾರಕ್ಕೆ ತಲುಪುತ್ತೆ.